when UV light falls comes to the earth, okay, UV rays, then this will start absorbing UV light. Earth start madute absorb madlike start maadi maadi enagutte tumba heat aadmele it will start emitting rays. Those rays are called as infrared rays. Infrared rays. First enagutte UV rays na idannu absorb maadkonbittu heat aadmele it will start emitting infrared rays. So concept artha aita? Okay. So next infrared rays horage band takshana this atmosphere will not allow infrared rays to go to space. It will reflect, okay, it will reflect back these infrared to again earth ig vapas matte barutte infrared rays again heat aagibittu matte enagutte infrared na vapas bidutte again this will reflect back infrared rays again it will hige enagutte continuous aagi infrared atmosphere alle sutta irutte. ಸೊ ಇವಾಗ ಯಾವುದು ಗ್ಲೋಬಲ್ ವಾರ್ಮಿಂಗ್ನ ಕಾಸ್ ಮಾಡ್ತಾ ಇದೆ ಯು ವಿ ರೇಸಾ ಇನ್ಫ್ರಾರೆಡ್ ರೇಸಾ ಎಸ್ ದ್ಯಾಟ್ ಈಸ್ ಇನ್ಫ್ರಾರೆಡ್ ರೇಸ್ ಸೊ ದಿಸ್ ವಾಸ್ ಒನ್ ಮೋರ್ ಕ್ವಶನ್ ಓಕೆ ಇದು ಎದಕ್ಕೆ ವಾಟ್ ಇಸ್ ದ ರೀಸನ್ ಇಟ್ ಈಸ್ ನಾಟ್ ಅಲೋವಿಂಗ್ ಇಟ್ ಟು ಇನ್ಫ್ರಾರೆಡ್ ರೇಸ್ ಟು ಗೋ ಬ್ಯಾಕ್ ಟು ಸ್ಪೇಸ್ ವಾಟ್ ಇಸ್ ದ ರೀಸನ್ ಯು ವಿ ರೇಸ್ ಓಕೆ ಯು ವಿ ರೇಸ್ ಮತ್ತು ಇನ್ಫ್ರಾರೆಡ್ ರೇಸ್ ವಿಚ್ ಒನ್ ಈಸ್ ಹ್ಯಾವಿಂಗ್ ಹೈಯೆಸ್ಟ್ ವೇವ್ಲೆಂತ್ ಅಂತ ತರಂಗ ದೂರ ಯಾವುದ್ರ ಜಾಸ್ತಿ ಇರುತ್ತೆ ಯು ವಿ ಜಾಸ್ತಿ ಇರುತ್ತಾ ಇವಾಗಲೇ ಒಂದು ಲಿಸ್ಟ್ ಬರ್ಸಿದ್ನಲ್ಲ ಡಿಕ್ರೀಸಿಂಗ್ ಆರ್ಡರಲ್ಲಿ ಡಿಕ್ರೀಸಿಂಗ್ ಆರ್ಡರಲ್ಲಿ ಒಂದು ಲಿಸ್ಟ್ ಬರ್ಸಿದ್ನಲ್ಲ ಅದರಲ್ಲಿ ನೋಡಿ ಇನ್ಫ್ರಾರೆಡ್ ರೇಸ್ದು ಏನು ವೇವ್ಲೆಂತು ಜಾಸ್ತಿ ಇರುತ್ತೆ ವೇವ್ಲೆಂತ್ ಜಾಸ್ತಿ ಇರುತ್ತೆ ಯು ವಿ ರೇಸ್ದು ಏನಾಗುತ್ತೆ ವೇವ್ಲೆಂತು ಕಡಿಮೆ ಇರುತ್ತೆ ಇನ್ಫ್ರಾರೆಡ್ ರೇಸ್ಗಿಂತ ಕಡಿಮೆ ಇರುತ್ತೆ because of that wave high wavelength it is not allowing ozone layer is not allowing infrared rays to go back to space adhe uv rays idana uv rays wavelength kadame idadakke enagutte it is allowing towards to fall on the earth howda ee concept artha aitala okay so these are the some applications innu thumba ide applications helta hodre ಇಡೀ ಕ್ಲಾಸು ಹಾಫ್ ಆನ್ ಅವರ್ ಕ್ಲಾಸು ಸಾಲಲ್ಲ ಓಕೆ ಸೊ ತುಂಬ ಅಪ್ಲಿಕೇಶನ್ಸ್ ಇದೆ ಒನ್ ಮೋರ್ ಅಪ್ಲಿಕೇಶನ್ಸ್ ಹೇಳ್ಬಿಡ್ತೀನಿ ನಿಮಗೆ ಗಾಮಾ ರೇಸ್ ಅಂತ ಹೇಳಿ ಗಾಮಾ ರೇಸು ಎನರ್ಜಿ ಏನಿರುತ್ತೆ ಹೈ ಇರುತ್ತಾ ಲೋ ಇರುತ್ತಾ ಗಾಮಾ ರೇಸದು ಗಾಮಾ ರೇಸ್ ವಾಟ್ ಅಬೌಟ್ ಎಕ್ಸ್ರೇಸ್ ದ ಎನರ್ಜಿ ಲೆಸ್ಸರ್ ದ್ಯಾನ್ ಗಾಮಾ ರೇಸ್ ಇವಾಗ ನಾನು ಅರೇಂಜ್ ಮಾಡಿದ್ನಲ್ಲ ಬೇಸ್ಡ್ ಆನ್ ದೇರ್ ವೇವ್ ಲೆಂತ್ ದ್ಯಾಟ್ ಈಸ್ ರೇಡಿಯೋ ವೇವ್ಸ್ ಮೈಕ್ರೋವೇವ್ಸ್ ಇನ್ಫ್ರಾರೆಡ್ ವಿಸಿಬಲ್ ಅಲ್ಟ್ರಾವೈಲೆಟ್ ಎಕ್ಸ್ರೇಸ್ ಆ್ಯಂಡ್ ಗಾಮಾ ರೇಸ್ ಸೊ ದೀಸ್ ಆರ್ ಡಿಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ವೇವ್ ಲೆಂತ್ ಆ್ಯಂಡ್ ಡಿಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ವೇವ್ ಲೆಂತ್ ಇದು ರಿವರ್ಸ್ ಆಗಿಬಿಟ್ಟು ಏನಾಗುತ್ತೆ decreasing order of their energy as well as frequency is same so energy yav jaasti irutte highest yav irutte gamma rays lowest yav irutte radio waves hage frequency highest yav irutte gamma rays lowest yav irutte radio waves so you must be knowing this in series idanne question ks prelims alli kelirudu for again x-ray ell use martare application of x-rays ಅಪ್ಲಿಕೇಶನ್ ಆಫ್ ಎಕ್ಸ್ರೇಸ್ ಹೇಳಿ ಮೆಡಿಕಲ್ಸಲ್ಲಿ ಯೂಸ್ ಮಾಡ್ತಾರಾ ಸೊ ಬೋನ್ಸ್ ಕ್ರ್ಯಾಕ್ ಆಗಿದ್ರೆ ವಾಟ್ ದೆ ವಿಲ್ ಡು ಎಕ್ಸ್ರೇ ಮಾಡಿಸಿ ನಾವು ನೋಡ್ತೀವಿ ಅಂತ ಹೇಳ್ತಾರೆ ತಾನೆ ವಾಟ್ ಅಬೌಟ್ ಗಾಮಾ ರೇಸ್ ಈಸ್ ಆಲ್ಸೋ ಹ್ಯಾವಿಂಗ್ ಹೈಯೆಸ್ಟ್ ಎನರ್ಜಿ ಗಾಮಾ ರೇಸ್ ಮೇ ಯೂಸ್ಡ್ ಫಾರ್ ದಿ ಟ್ರೀಟ್ಮೆಂಟ್ ಆಫ್ ಕಿಡ್ನಿ ಸ್ಟೋನ್ಸ್ ಕಿಡ್ನಿ ಅನ್ನಿಸ್ತಿದನ ಇದು ಕಿಡ್ನಿ ಅನ್ನಿಸ್ತಿದನ ಓಕೆ ನೌ
kidney stones agirutte. So how this gamma rays will be used, that technology is called as nephrolithotomes. Nephrolithotome. Nephrology ಕೇಳಿದ್ರಲ್ಲ ಬಯಾಲಜಿಯಲ್ಲಿ ಟರ್ಮ್ ಬರುತ್ತೆ, ನೆಫ್ರಾಲಜಿ ಇಸ್ ರಿಲೇಟೆಡ್ ಟು ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಅಂತ ಹೇಳ್ಬಿಟ್ಟು. ನೆಫ್ರಾಲಜಿ ಇಸ್ ರಿಲೇಟೆಡ್ ಟು, ಓಕೆ. ಸೊ ನಾವು ಏನಾಗುತ್ತೆ, ಹೈ ಡ್ಯೂ ಟು ಹೈ ಎನರ್ಜಿ ಇಟ್ ಈಸ್ ಪಾಸ್ಡ್, ಗಾಮಾ ರೇಸ್ ಇಸ್ ಪಾಸ್ಡ್ ಟು ದಿ ಕಿಡ್ನಿ ಸ್ಟೋನ್. ಇದು ಕಿಡ್ನಿ ಸ್ಟೋನ್ ಇದೆ ಅನ್ಕೊಳ್ಳಿ. ಸೊ ಡ್ಯೂ ಟು ಇಟ್ಸ್ ಹೈ ಎನರ್ಜಿ ಏನಾಗುತ್ತೆ, ಇಟ್ ವಿಲ್ ಹಿಟ್ ದಿ ಕಿಡ್ನಿ ಸ್ಟೋನ್ ಆ್ಯಂಡ್ ಇಟ್ ವಿಲ್ ಬ್ರೇಕ್, ಅದನ್ನು ಪುಡಿ ಪುಡಿ ಮಾಡುತ್ತೆ. ದೋಸ್ ಪೌಡರ್ ವಿಲ್ ಬಿ ಪಾಸ್ಡ್ ಆನ್ ಬೈ ಯೂರಿನ್. ಸೊ ದಿಸ್ ಈಸ್ ಹೌ ದೇ ಮೇ ಯೂಸ್ ಫಾರ್ ಟ್ರೀಟ್ಮೆಂಟ್ ಆಫ್ ಕಿಡ್ನಿ ಸ್ಟೋನ್ಸ್. ಕಾನ್ಸೆಪ್ಟ್ ಅರ್ಥ ಆಯ್ತಾ? ವಾಟ್ ಇಸ್ ದ ಅಪ್ಲಿಕೇಶನ್ ಆಫ್ ಗಾಮಾ ರೇಸ್? ಬಟ್ ದೇರ್ ಈಸ್ ಒನ್ ಡಿಸ್ಅಡ್ವಾಂಟೇಜ್ ಇಸ್ ದೇರ್. ಗಾಮಾ ರೇಸ್ ಯೂಸ್ ಮಾಡಲಿಕ್ಕೆ ಒಂದು ಡಿಸ್ಅಡ್ವಾಂಟೇಜ್ ಇದೆ. ಕಿಡ್ನಿ ಸ್ಟೋನ್ ತನ ಪಾಸ್ ಮಾಡಬೇಕಂದ್ರೆ ಗಾಮಾ ರೇಸು, ಇಟ್ ಹ್ಯಾಸ್ ಟು ಪಾಸ್ ಥ್ರೂ ಆಲ್ ದಿ ಆರ್ಗನ್ಸ್ ಆಫ್ ದಿ ಬಾಡಿ. ಎಲ್ಲ ಆರ್ಗನ್ ಪಾಸ್ ಮಾಡಿಬಿಟ್ಟು ಹೋಗಿ ಕಿಡ್ನಿ ಸ್ಟೋನಿಗೆ ಮೀಟ್ ಆಗಬೇಕಾದ್ರು, ಹೌದಾ? ಹೌದಲ್ವಾ? ಹೈ ಎನರ್ಜಿ ಇದ್ದರೆ ಏನಾಗುತ್ತೆ, ಪಕ್ಕದಲ್ಲಿ ಹೆಲ್ದಿ ಆರ್ಗನ್ಸ್ ಇದೆ, ಓಕೆ, ಅದನ್ನು ಪಾಸ್ ಆಗಿಬಿಟ್ಟು ಇಟ್ ಹ್ಯಾಸ್ ಟು ರೀಚ್ ದಿ ಕಿಡ್ನಿ ಸ್ಟೋನ್. ಆ ಹೆಲ್ದಿ ಆರ್ಗನ್ಸು ಏನಾಗುತ್ತೆ, ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಇಟ್ ವಿಲ್ ಡ್ಯಾಮೇಜ್ ದಿ ಹೆಲ್ದಿ ಆರ್ಗನ್ಸ್ ಆಲ್ಸೋ. ಬಿಕಾಸ್ ಆಫ್ ದ್ಯಾಟ್ ರೀಸನ್ ಇಟ್ ಈಸ್ ಹ್ಯಾವಿಂಗ್ ಒನ್ ಮೋರ್ ಡಿಸ್ಅಡ್ವಾಂಟೇಜ್ ಗಾಮಾ ರೇಸ್, ಬಿಕಾಸ್ ಆಫ್ ಇಟ್ಸ್ ಹೈ ಎನರ್ಜಿ. ಓಕೆ, ಸೊ ಕಾನ್ಸೆಪ್ಟ್ ಅರ್ಥ ಆಯ್ತಾ? ವೇರ್ ಎವರ್ ದೀಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಆರ್ ಯೂಸಿಂಗ್. ಓಕೆ, ಸೊ ಇದು ಬೇಸ್ಡ್ ಆನ್ ದಿಸ್ ಕ್ವಶನ್ ವಾಟ್ ವಿ ಅಂಡರ್ಸ್ಟುಡ್, ವಿ ಶುಡ್ ನೋ ದಿ ಅಪ್ಲಿಕೇಶನ್ಸ್ ಆಫ್ ದೀಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಫಸ್ಟ್ ಥರೋಲಿ. ಇದನ್ನು ತುಂಬ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಬಿಟ್ಟು ಇದ್ರ ಮೇಲೆ ಬೇಸ್ ಮೇಲೆ ಒಂದು ಕ್ವಶನ್ ಬಂದೇ ಬರುತ್ತೆ. ಓಕೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಪ್ಲಿಕೇಶನ್ಸ್. ಓಕೆ, ನಾವು PSI ಅಲ್ಲೂ ಕೇಳ್ತಿದ್ದಾರೆ, ಹೂ ಫೌಂಡ್ ಔಟ್ ದಿ ಗಾಮಾ ರೇಸ್, ಎಕ್ಸ್ ರೇಸ್. ಓಕೆ, ಇದು ಕ್ವಶನ್ಸ್ ಬಂದಿರದೆ ಚೆಕ್ ಮಾಡಿ ಒಂದ್ಸಲಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಈ ಕಾನ್ಸೆಪ್ಟ್ ಅರ್ಥ ಆಯ್ತಾ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್? ಓಕೆ, ಶಾಲಿ ಮೂವ್ ಟು ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್, ವಾಟ್ ಈಸ್ ದಿ ಚೇಂಜ್ ಇನ್ ದಿ ಟೈಮ್ ಪೀರಿಯಡ್ ಆಫ್ ಪೆಂಡುಲಮ್ ವೆನ್ ಮಾಸ್ ಆಫ್ ದಿ ಬಾಬ್ ಈಸ್ ಡಬಲ್ಡ್? ಫಸ್ಟ್ ಆಪ್ಷನ್, ಟೈಮ್ ಪೀರಿಯಡ್ ಈಸ್ ಡಬಲ್ಡ್, ಟೈಮ್ ಪೀರಿಯಡ್ ಈಸ್ ಹಾಲ್ಡ್ ಅಂದರೆ ಹಾಫ್ ಆಗುತ್ತೆ. ಅಂತ ಓಕೆ, ನೆಕ್ಸ್ಟ್, ಟೈಮ್ ಪೀರಿಯಡ್ ಈಸ್ ಇನ್ಕ್ರೀಸ್ ಬೈ 4 times, ದ್ಯಾಟ್ ಮೀನ್ಸ್ 4 times ಆಗುತ್ತಾ? ಫೋರ್ತ್ ಆಪ್ಷನ್ ಈಸ್ ಡಸ್ ನಾಟ್ ಚೇಂಜ್. ಓಕೆ, ನಾವು ಸೊ ಕ್ವಶನ್ ನಿಮಗೆ ಅರ್ಥ ಆಗೋಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್, ಕನ್ನಡದಲ್ಲಿ ಲೋಲಕ ಅಂತ ಕರೀತಾರೆ. ಓಕೆ, ಸೊ ಇದನ್ನ ಕೇಳಿದಿರ, ಲೋಲಕ ಪೆಂಡುಲಮ್ ಈ ಥರ ಇರುತ್ತೆ ಪೆಂಡುಲಮ್. ಓಕೆ, ಸೊ ನಾವು ದಿಸ್ ಈಸ್ ಕಾಲ್ಡ್ ಆಸ್ ಬಾಬ್ ಅಂತ ಕರೀತಾರೆ ಇದನ್ನು. ಸೊ ದಿಸ್ ಈಸ್ ಅ ಥ್ರೆಡ್ ಟ್ಯಾಗ್ ವಿಚ್ ಇಸ್ ಅಟ್ಯಾಚ್ ಟು ದಿ ಬಾಬ್. ಓಕೆ, ನಾವು ಇಲ್ಲೇನು ಕೇಳಿದ್ದಾರೆ, ಟೈಮ್ ಪಿರಿಯಡ್ ಅಂದರೆ ಏನು? ನಾನು ಈ ಬಾಬ್ನ ಒಂದು ಎಕ್ಸ್ಟ್ರೀಮ್ ಎಂಡ್ಗೆ ತೊಗೊಂಡು ಹೋಗ್ಬಿಟ್ಟು ರಿಲೀಸ್ ಮಾಡ್ತೀನಿ. ತೊಗೊಂಡೋಗ್ಬಿಟ್ಟು ಬಿಟ್ಟರೆ ಏನಾಗುತ್ತೆ, ಅದು ಇಟ್ ವಿಲ್ ರೀಚ್ ದಿ ಅನದರ್ ಎಕ್ಸ್ಟ್ರೀಮ್ ಎಂಡ್, ಈ ಸೈಡ್ ಹೋಗ್ಬಿಟ್ಟು ವಾಪಸ್ ಅಗೇನ್ ಇಟ್ ವಿಲ್ ಕಮ್ ಬ್ಯಾಕ್ ಟು ದಿಸ್ ಪ್ಲೇಸ್. ಹೌದಾ? ಈ ಪ್ಲೇಸಿಗೆ ವಾಪಸ್ ಬರುತ್ತಾ? ಹೌದಾ? ಓಕೆ, ದ ಟೈಮ್ ಟೇಕನ್ ಟು ಮೂವ್ ಹಿಯರ್ ಆ್ಯಂಡ್ ಕಮ್ ಬ್ಯಾಕ್ ಟು ದಿಸ್ ಪೊಸಿಷನ್, ಒಂದು ರೊಟೇಷನ್ ಆಗಲಿಕ್ಕೆ ವಾಟ್ ಈಸ್ ದ ಟೈಮ್ ಟೇಕನ್, ದ್ಯಾಟ್ ಈಸ್ ಕಾಲ್ಡ್ ಆಸ್ ಟೈಮ್ ಪಿರಿಯಡ್. ಇಲ್ಲಿಂದ ಮೂವ್ ಆಗಿಬಿಟ್ಟು ಅಗೇನ್ ಅದೇ ಪೊಸಿಷನ್ಗೆ ಬರಬೇಕಾದ್ರೆ ಎಷ್ಟು ಟೈಮ್ ತೊಗೊಳುತ್ತಲ್ಲ, ಅದನ್ನು ನಾವೇನಂತ ಕರಿತೀವಿ, ಟೈಮ್ ಪಿರಿಯಡ್ ಅಂತ ಕರಿತೀವಿ. ಹೌದಾ? ಈ ಕಾನ್ಸೆಪ್ಟ್ ಅರ್ಥ ಆಯ್ತಾ? ವಾಟ್ ಈಸ್ ಟೈಮ್ ಪಿರಿಯಡ್? ಓಕೆ, ನಾವು ಅವ್ರ ಕ್ವಶನ್ ಏನು ಕೇಳ್ತಿದ್ದಾರೆ, ಟೈಮ್ ಪಿರಿಯಡ್
ಇವಾಗ ಇಲ್ಲೊಂದು ಬಾಬ್ ಇದೆ. ಈ ಬಾಬ್ನ ಬಾಬ್ ಈಸ್ ಹ್ಯಾವಿಂಗ್ ಮಾಸ್. ಮಾಸ್ ಇದೆಯಾ ಇದಕ್ಕೆ? ಮಾಸ್ ಇದೆಯಾ ಬಾಬ್ಗೆ? ವೇಟು ಓಕೆ. ಈ ವೇಟನ್ನ ನಾನು ಏನಾದರೂ ಡಬಲ್ ಮಾಡಿದ್ರೆ, ದ್ಯಾಟ್ ಮೀನ್ಸ್ ಇದ್ರ ಡಬಲ್ ಬಾಬನ್ನ ನಾನು ಏನಾದರೂ ತೊಗೊಂಡ್ರೆ, ಫಸ್ಟು ಎಮ್ ಇತ್ತು, ಇವಾಗ ಟೂ ಎಮ್ ಆಗಿದೆ, ಟೂ ಎಮ್ ಆಗಿದೆ. ದ್ಯಾಟ್ ಮೀನ್ಸ್ ವಾಟ್ ವಿಲ್ ಬಿ ದಿ ಚೇಂಜ್ ಇನ್ ಟೈಮ್ ಪೀರಿಯಡ್ ಆಫ್ ಪೆಂಡ್ಯುಲಮ್? ಏನು ಚೇಂಜ್ ಆಗುತ್ತೆ? ಇದು ಜಾಸ್ತಿ ಮಾಡಿದ್ರೆ ಟೈಮ್ ಜಾಸ್ತಿ ತೊಗೊಳುತ್ತಾ ಒಂದು ರೊಟೇಷನ್ ಮೂವ್ ಆಗಲಿಕ್ಕೆ? ಕಡಿಮೆ ತೊಗೊಳುತ್ತಾ? ಸೊ ಹಾಗಿದ್ರೆ ಆನ್ಸರ್ ಏನಿಲ್ಲಿ? ಫೋರ್ ಟೈಮ್ಸಾ? ಫೋರ್ ಟೈಮ್ಸಾ? ಓಕೆ. ಈ ಕ್ವಶನ್ನು 2017 ಎಫ್ ಡಿ ಎಲ್ ಕೇಳಿದರು. 2017 ಎಫ್ ಡಿ ಎಲ್ ಕೇಳಿದರು. ದಿಸ್ ವರ್ಕ್ಸ್ ಬೇಸ್ಡ್ ಆನ್ ದಿ ಫಾರ್ಮುಲಾ ಆಫ್ ಟೈಮ್ ಪೀರಿಯಡ್ ಆಫ್ ಪೆಂಡ್ಯುಲಮ್. ಓಕೆ. ಸೊ ಅದೇನು ಕ್ವಶನ್ ಫಾರ್ಮುಲಾ ಏನಂತ ಹೇಳ್ತೀನಿ ನೋಡಿ. ಟಿ ಈಸ್ ಈಕ್ವಲ್ ಟು 2π ರೂಟ್ ಎಲ್ ಬೈ ಜಿ. ಹೇಳ್ತೀನಿ ಏನೇನು ಅಂತ. ಎಲ್ ಅಂದ್ರೆ ಏನು, ಜಿ ಅಂದ್ರೆ ಏನು, ಟಿ ಅಂದ್ರೆ ಏನು. ಟಿ ಅಂದ್ರೆ ಏನು ಗೊತ್ತಾ? ವಾಟ್ ಇಸ್ ಟಿ? ಟೈಮ್ ಪೀರಿಯಡ್. ಒಂದು ರೊಟೇಷನ್ ಮೂವ್ ಆಗಲಿಕ್ಕೆ ಎಷ್ಟು ಟೈಮ್ ತೊಗೊಳ್ತಾ ಇದ್ದಾರೆ? ದ್ಯಾಟ್ ಈಸ್ ಕಾಲ್ಡ್ ಎಸ್ ಟಿ. ಸೊ ಇದು ಪೆಂಡ್ಯುಲಮ್ ಇದೆ, ಲೋಲಕ ಇದೆ ಒಂದು ಪೆಂಡ್ಯುಲಮ್. ವಾಟ್ ಈಸ್ ಎಲ್? ವಾಟ್ ಈಸ್ ಎಲ್? ಹಾಂ, ದಿಸ್ ಸ್ಟ್ರಿಂಗ್, ಸ್ಟ್ರಿಂಗ್ ಆರ್ ಥ್ರೆಡ್ ಏನಾದರೂ ಹೇಳಿ, ಇದೊಂದು ದಾರ ಇರುತ್ತಲ್ಲ, ಅದ್ರ ಎಷ್ಟು ಲೆಂತ್ ಇದೆಯಲ್ಲ, ದ್ಯಾಟ್ ಈಸ್ ಕಾಲ್ಡ್ ಎಸ್ ಎಲ್ ಲೆಂತ್. ಓಕೆ. ಸೊ ವಾಟ್ ಅಬೌಟ್ ಜಿ? ಜಿ ಅಂದ್ರೆ ಏನು? ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಓಕೆ. ದ್ಯಾಟ್ ಈಸ್ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಓಕೆ. ನಾವು ಇಲ್ಲೇನಾಗ್ತದೆ ಒಂದು ಅಬ್ಸರ್ವ್ ಮಾಡಿ. ಸೊ ಕ್ವಶನಲ್ಲಿ ಕೇಳಿರೋದೇನು, ವಾಟ್ ಈಸ್ ದಿ ಚೇಂಜ್ ಇನ್ ಟೈಮ್ ಪೀರಿಯಡ್, ಇದರಲ್ಲಿ ಎಷ್ಟು ಚೇಂಜ್ ಆಗುತ್ತೆ ಇಫ್ ದ ಮಾಸ್ ಆಫ್ ದಿ ಪೆಂಡ್ಯುಲಮ್. ಅಬ್ಸರ್ವ್ ಮಾಡಿ, ಮಾಸ್ ಆಫ್ ದಿ ಪೆಂಡ್ಯುಲಮ್, ಮಾಸ್ ಆಫ್ ದಿ ಬಾಬ್ ಈಸ್ ಡಬಲ್ಡ್. ಮಾಸ್ ಅಂದರೆ ಏನಾಗುತ್ತೆ? ದಿಸ್ ಇಸ್ ಮಾಸ್. ಈ ಫಾರ್ಮುಲಾದಲ್ಲಿ ಎಲ್ಲಾದರೂ ಮಾಸ್ ಯೂಸ್ ಮಾಡಿದಾರ? ಮಾಸ್ ಯೂಸ್ ಮಾಡಿದಾರ? ಇಲ್ಲ ಅಲ್ವಾ. ದ್ಯಾಟ್ ಮೀನ್ಸ್ ಟೈಮ್ ಪೀರಿಯಡ್ ಆಫ್ ಪೆಂಡ್ಯುಲಮ್ ಈಸ್ ಓನ್ಲಿ ಡಿಪೆಂಡೆಂಟ್ ಆನ್ ವಾಟ್ ಈಸ್ ದ್ಯಾಟ್? ಓನ್ಲಿ ಡಿಪೆಂಡೆಂಟ್ ಆನ್ ಲೆಂತ್ ಆಫ್ ದಿ ಪೆಂಡ್ಯುಲಮ್ ಸ್ಟ್ರಿಂಗ್. ಇಟ್ ಡಸ್ ನಾಟ್ ಡಿಪೆಂಡೆಂಟ್ ಆನ್ ಮಾಸ್ ಆಫ್ ದಿ ಬಾಬ್. ಈ ಕಾನ್ಸೆಪ್ಟ್ ಅರ್ಥ ಆಯ್ತಾ ನಿಮಗೆ? ಓಕೆ. ಪಲ್ಲವರೆ, ನಿಮ್ಮ ಇದು ವಾಯ್ಸ್ ಮ್ಯೂಟ್ ಮಾಡಿ, ಮ್ಯೂಟ್ ಮಾಡಿ ಸ್ವಲ್ಪ. ಓಕೆ ಓಕೆ. ನಾವು ಸೊ ಈ ಫಾರ್ಮುಲಾದಿಂದ ನಮ್ಗೇನು ಅರ್ಥ ಆಗುತ್ತೆ? ವಾಟ್ ವಿ ಅಂಡರ್ಸ್ಟ್ಯಾಂಡ್ ಬೈ ದಿಸ್ ಫಾರ್ಮುಲಾ? ಟೈಮ್ ಪೀರಿಯಡ್ ಆಫ್ ಪೆಂಡ್ಯುಲಮ್ ಈಸ್ ಓನ್ಲಿ ಡಿಪೆಂಡೆಂಟ್ ಆನ್ ಲೆಂತ್ ಆಫ್ ದಿ ಸ್ಟ್ರಿಂಗ್. ಇಟ್ ಡಸ್ ನಾಟ್ ಡಿಪೆಂಡೆಂಟ್ ಆನ್ ಮಾಸ್ ಆಫ್ ದಿ ಬಾಬ್. ದಿಸ್ ವಾಸ್ ದ ಕ್ವಶನ್ ಆಸ್ಟ್ ಇನ್ 2017 ಎಫ್ ಡಿ ಎ. ಓಕೆ. ಸೊ ದ್ಯಾಟ್ ಮೀನ್ಸ್ ದ ಆನ್ಸರ್ ಇಸ್ ಡಿ, ಡಸ್ ನಾಟ್ ಚೇಂಜ್, ಇಟ್ ರಿಮೇನ್ಸ್ ಸೇಮ್. ಇದೇ ಕ್ವಶನ್ನು ಇದೇ ಫಾರ್ಮುಲಾ ಬೇಸ್ ಮೇಲೆ ಈ ಸಲ ಎಫ್ ಡಿ ಎ 2021 ಎಫ್ ಡಿ ಎ ಕ್ವಶನ್ ಪೇಪರ್ ನೋಡಿದಾರೆ ಯಾರಾದರೂ? ಕ್ವಶನ್ ಪೇಪರ್ ನೋಡಿದಾರ ಎಫ್ ಡಿ ಎದ್ದು 2021? ಸೊ ಅದರಲ್ಲಿ ಏನು ಕೇಳಿದ್ದಾರೆ ಗೊತ್ತಾ ಕ್ವಶನು? ವಾಟ್ ಶುಡ್ ಬಿ ದಿ ಲೆಂತ್ ಆಫ್ ಸ್ಟ್ರಿಂಗ್ ಇನ್ ಎ ಪೆಂಡ್ಯುಲಮ್. ಈ ಲೆಂತ್ ಎಷ್ಟು ಇರಬೇಕು ಸೋ ದ್ಯಾಟ್ ದ ಟೈಮ್ ಪೀರಿಯಡ್ ಐ ಶುಡ್ ಗೆಟ್ ಇಟ್ ಆಸ್ ಟೂ ಟೈಮ್ಸ್. ಟೈಮ್ ಪೀರಿಯಡ್ ನನಗೆ 2 ಟೈಮ್ಸ್ ಸಿಗಬೇಕು. ಹಾಗಿದ್ರೆ ಇದು ಲೆಂತ್ ಎಷ್ಟು ಟೈಮ್ಸ್ ಇರಬೇಕು? 2 ಟೈಮ್ಸಾ?
టూ టైమ్స్ టెంపరేట్ ఫార్ములా ఏను టూ ఫైవ్ రూట్ ఎల్ బై జి ఓకే ಸೊ ಹಾಗಿದ್ರೆ ಟೈಮ್ ಪಿರಿಯಡ್ ನಮ್ಗೆ ಎಷ್ಟು ಬರಬೇಕು ಇವಾಗ ಟೂ ಟೈಮ್ಸ್ ಬರಬೇಕು ಇಲ್ಲಿ ಇಲ್ಲಿ ಟೂ ಟೈಮ್ಸ್ ಬರಬೇಕಂದ್ರೆ ಇಲ್ಲಿ ಎಷ್ಟು ಟೈಮ್ಸ್ ಇರಬೇಕು ಹೇಳಿ ಟೂ ಟೈಮ್ಸಾ ಇದು ಅಂಡರ್ ರೂಟ್ ಇದೆ ಅಬ್ಸರ್ವ್ ಮಾಡಿ ಅಂಡರ್ ರೂಟ್ ಇದೆ ರೂಟ್ ಆಫ್ ವಿಚ್ ನಂಬರ್ ಈಸ್ ಈಕ್ವಲ್ ಟು ಟೂ ಟೈಮ್ ಟೂ That means length of the string okay that means length of the string must be 4 times then only we can able to get the time period as 2 times so idu ee question easily fda alli kelirudu 2021 so observe madidra continuous agi fda 2017 alli nadithu ಅದ್ರ ನೆಕ್ಸ್ಟ್ ಎಫ್ ಡಿ ನಡೆದಿದ್ದು 2021 ಅಲ್ಲಿ ನಡೆದಿದೆ ಹೌದಾ ಇಲ್ಲಿ ಅಬ್ಸರ್ವ್ ಮಾಡಿ ಇದೇ ಕ್ವಶನ್ನು ಇದೇ ಫಾರ್ಮುಲಾ ಬೇಸ್ ಮೇಲೆ ಎರಡು ಸಲ ಕಂಟಿನ್ಯೂಸ್ ಆಗಿ ಕೇಳಿದ್ದಾರೆ ಹೌದಾ ಸೊ ಹಾಗಿದ್ರೆ ಏನಾಗ್ತಿದೆ ಇಲ್ಲಿ ಅದೇ ಫಾರ್ಮುಲಾ ಅದೇ ಕಾನ್ಸೆಪ್ಟು ಬಟ್ ನಂಬರ್ಸ್ ಆರ್ ಚೇಂಜಿಂಗ್ ಸೊ ನಾವೇನು ಮಾಡ್ತಿದ್ದೀವಿ ಬರೀ ಫಾರ್ಮುಲಾಸ್ ನೋಡ್ತಾನೇ ಇಲ್ಲ ಸೈನ್ಸಲ್ಲಿ ಫಾರ್ಮುಲಾಸ್ ಯಾವುದು ನೋಡ್ತಾನೇ ಇಲ್ಲ ಸೊ ಫಾರ್ಮುಲಾಸ್ ನೋಡಿದ್ರು ಅದ್ರ ಬೇಸ್ ಮೇಲೆ ಹೇಗೆ ಕ್ವಶನ್ ಬರ್ತಾ ಇದೆ ಅಂತ ನಾವು ಅನಲೈಸು ಮಾಡಲ್ಲ ಓಕೆ ಸೊ ದಿಸ್ ಈಸ್ ಹೌ ಹಿ ವಿಲ್ ಗಿವ್ ದಿ ಕ್ವಶನ್ ಸೊ ಇಲ್ಲೇ ಆಯ್ತಲ್ಲ ಬೇಸ್ಡ್ ಆನ್ ದಿಸ್ ಒಂದೇ ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ಯು ಕ್ಯಾನ್ ಏಬಲ್ ಟು ಸ್ಕೋರ್ 1 ಮಾರ್ಕ್ ಓಕೆ ಸೊ ಈ ಕಾನ್ಸೆಪ್ಟ್ ಅರ್ಥ ಆಯ್ತಾ ಸೊ ಫಾರ್ಮುಲಾ ಬೇಸ್ ಮೇಲೆ ಈ ಕ್ವಶನ್ಸ್ ಬರ್ತಾ ಇದೆ ಸೊ ಇವಾಗಿನ ಟ್ರೆಂಡು ಅದೇ ಅದೇ ಅದಕ್ಕೆ ಹೇಳಿದೆ ನಾನು ಇವಾಗಿನ ಟ್ರೆಂಡು ಹೇಗಿದೆ ಅದನ್ನು ಕ್ವಶನ್ ಪೇಪರ್ ಅನಲೈಸ್ ಮಾಡಿದ್ರೆ ಇಷ್ಟು ನಮಗೆ ಅಬ್ಸರ್ವ್ ಮಾಡ್ಲಿಕ್ಕೆ ಸಿಗುತ್ತೆ ಏನು ಅಂತ ಓಕೆ ನಾವು ಇದೇ ಪೆಂಡುಲಮ್ ಬೇಸ್ ಮೇಲೆ ಒಂದು ಕಾನ್ಸೆಪ್ಟ್ ಬರುತ್ತೆ ಇನ್ನೊಂದು ಕಾನ್ಸೆಪ್ಟು ಅದನ್ನು ಹೇಳಿಬಿಡ್ತೀನಿ ಇಲ್ಲ ಓಕೆ ನಾವು ಸೊ ಇವಾಗ ಅಜ್ಜನ ಮನೆಯಲ್ಲಿ ಹಳೆ ಕಾಲದಲ್ಲಿ ಒಂದು ಗೋಡೆ ಗಡಿಯಾರ ಬರ್ತಿತ್ತು ಅಬ್ಸರ್ವ್ ಮಾಡಿದ್ರೆ ಅದು ಇದೊಂದು ಗಡಿಯಾರ ಇದಕ್ಕೊಂದು ಏನಿತ್ತು ಲೋಲಕ ಇರ್ತಿತ್ತು ಅಂದರೆ ಬಾಬ್ ದಿಸ್ ವಿಲ್ ಕೀಪ್ ಆನ್ ಮೂವಿಂಗ್ ಟು ಆ್ಯಂಡ್ ಫ್ರೋ ಮೋಷನ್ ಬೇಸ್ಡ್ ಆನ್ ದ್ಯಾಟ್ ದಿಸ್ ಕ್ಲಾಕ್ ವಿಲ್ ಮೂವ್ ಕ್ಲಾಕ್ ರನ್ ಆಗ್ತಾ ಇತ್ತು ಸೊ ಇದನ್ನ ಅಬ್ಸರ್ವ್ ಮಾಡಿದರೆ ಈ ಟೈಪ್ ಕ್ಲಾಕು ವಾಲ್ ಕ್ಲಾಕು ಅಬ್ಸರ್ವ್ ಮಾಡಿದಿರಲ್ಲ ಓಕೆ ಸೊ ಇಲ್ಲಿ ಪ್ರಾಬ್ಲಮ್ ಏನಾಗ್ತಿತ್ತು ಅವಾಗವಾಗ ನಾವು ಅಬ್ಸರ್ವ್ ಮಾಡಿದರೆ ಅಜ್ಜ ಏನು ಮಾಡ್ತಿದ್ದ ಅದೇ ಟೈಮ್ ಸ್ವಲ್ಪ ಟೈಮಲ್ಲಿ ಏನು ಮಾಡ್ತಿದ್ದ ಹೋಗಿಬಿಟ್ಟು ಅದನ್ನು ಮತ್ತೆ ಸೆಟ್ ಮಾಡಿಬಿಟ್ಟು ಮತ್ತೆ ರೀ ಸೆಟ್ ಮಾಡ್ತಿದ್ರು ಈಗ ಈ ಕಾಸ ಇದನ್ನು ನೋಡಿದ್ರೆ ಅಬ್ಸರ್ವ್ ಮಾಡಿದಿರಲ್ಲ ಎವ್ರಿ ಟೈಮ್ ಯು ನೀಡ್ ಟು ರೀಸೆಟ್ ದಿಸ್ ವಾಲ್ ಕ್ಲಾಕ್ ನೋಡಿದಿರಲ್ಲ ಓಕೆ ಸೊ ಅದು ಯಾವ್ದು ಏನು ಪ್ರಾಬ್ಲಮ್ ಆಗುತ್ತೆ ಅಲ್ಲಿ ಸೊ ಇದು ಯಾವುದ್ರ ಬೇಸ್ ಮೇಲೆ ಮಾಡಿರೋದು ಮೆಟಲ್ ಬೇಸ್ ಮೇಲೆ ಮಾಡಿರೋದಲ್ಲ ಇದು ಪೆಂಡುಲಮ್ ಮೆಟಲ್ ಮೆಟಲ್ ಬೇಸ್ ಮೇಲೆ ಮಾಡಿರ್ತಾರಲ್ಲ ಓಕೆ ನಾವು ಮೆಟಲ್ ಬೇಸ್ ಮೇಲೆ ಅಂದರೆ ಒಂದು ಕಾನ್ಸೆಪ್ಟ್ ಬರುತ್ತೆ ಹೀಟ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ ಹೀಟ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ ಯಾವುದೇ ಒಂದು ಮೆಟಲ್ನ ನೀವು ಹೀಟ್ ಮಾಡಿದ್ರೆ ಏನಾಗುತ್ತೆ ಹಿಗ್ಗುತ್ತಾ ಕುಗ್ಗುತ್ತಾ ಎಕ್ಸ್ಪ್ಯಾನ್ಷನ್ ಆಗುತ್ತಾ ಓಕೆ ಎಕ್ಸ್ಪ್ಯಾನ್ಷನ್ ಆಗುತ್ತೆ ಓಕೆ ಸೊ ಇಲ್ಲಿ ಫಸ್ಟು ಲೆಂತು ಇಷ್ಟೇ ಇದೆ ನೀವು ಸಮ್ಮರಲ್ಲಿ ಏನಾಗುತ್ತೆ ಸಮ್ಮರಲ್ಲಿ ಹೀಟ್ ಜಾಸ್ತಿ ಇರುತ್ತಾ ಬೇಸಿಗೆ ಟೈಮಲ್ಲಿ ಹೀಟ್ ಜಾಸ್ತಿ ಇರುತ್ತಾ ಹೌದಾ ಓಕೆ ಬೇಸಿಗೆ ಟೈಮಲ್ಲಿ ಹೀಟ್ ಜಾಸ್ತಿ ಇದ್ದಾಗ ಇದು ಏನಾಗುತ್ತೆ ಮೆಟಲ್ ವಿಲ್ ಇಟ್ ಎಕ್ಸ್ಪ್ಯಾಂಡ್ ಆರ್ ಕಾಂಟ್ರಾಕ್ಟ್ ಅಂದರೆ ಏನಾಗುತ್ತೆ ಹಿಗ್ಗುತ್ತೆ ಇಲ್ಲಿವರೆಗೂ ಹಿಗ್ಗುತ್ತೆ ಅವಾಗ ಏನಾಯಿತು ಹಿಗ್ಗಿದ್ರೆ ಏನಾಯಿತು ಲೆಂತ್ ಏನಾಯಿತು ಜಾಸ್ತಿ ಆಯ್ತಾ ಕಡಿಮೆ ಆಯ್ತಾ ಲೆಂತು ಜಾಸ್ತಿ ಆಯ್ತಲ್ವಾ ಲೆಂತ್ ಜಾಸ್ತಿ ಆಯ್ತಾ ಹೌದಾ ಲೆಂತ್ ಜಾಸ್ತಿ ಆದರೆ ಟೈಮ್ ಪಿರಿಯಡ್ ಏನಾಗುತ್ತೆ ಹೇಳ್ತೀರಾ ವಾಟ್ ವಿಲ್ ಬಿ ದಿ ವಾಟ್ ವಿಲ್ ಬಿ ದಿ ಚೇಂಜ್ ಇನ್ ಟೈಮ್ ಪಿರಿಯಡ್ ಟೈಮ್ ಪಿರಿಯಡ್ ಈಸ್ ಈಕ್ವಲ್ ಟು 2 ಪೈ ರೂಟ್ ಎಲ್ ಬೈ ಜಿ ಇದನ್ನು ಅಬ್ಸರ್ವ್ ಮಾಡಿದ್ರೆ ಏನಾಗುತ್ತೆ ಟಿ ಮತ್ತು ಎಲ್ಗೆ ಏನಾಗುತ್ತೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇದೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂದರೆ ಏನು ಇದು ಜಾಸ್ತಿ ಆದರೆ ಇದು ಜಾಸ್ತಿ ಆಗಬೇಕು ಹೌದಾ ದ್ಯಾಟ್ ಈಸ್ ದ ಮೀನಿಂಗ್ ಆಫ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್
ಓಕೆ. ಸೊ ಇಲ್ಲೇನಾಗ್ತದೆ, ಸೊ ಲೆಂತ್ ಜಾಸ್ತಿ ಆದರೆ ಟೈಮ್ ಪಿರಿಯಡ್ ಏನಾಗಬೇಕು, ಜಾಸ್ತಿ ಆಗಬೇಕಲ್ವ. ಓಕೆ, ಟೈಮ್ ಪಿರಿಯಡ್ ಜಾಸ್ತಿ ಆದರೆ ಕ್ಲಾಕು ಸ್ಪೀಡ್ ಆಗುತ್ತಾ, ಸ್ಪೀಡಾಗಿ ರೋಟೇಟ್ ಆಗುತ್ತಾ, ಸ್ಲೋ ಆಗಿ ರೋಟೇಟ್ ಆಗುತ್ತಾ ಹೇಳಿ, ಸ್ಲೋ ಆಗಿ ರೋಟೇಟ್ ಆಗುತ್ತಾ ಸ್ಪೀಡ್ ಆಗುತ್ತಾ? ಟೈಮ್ ಪಿರಿಯಡ್ ಜಾಸ್ತಿ ಆಗೋದಂದ್ರೆ ಏನು, ಟೈಮ್ ಪಿರಿಯಡ್ ಜಾಸ್ತಿ ಆಗೋದಂದ್ರೆ ಏನು, ಫಸ್ಟು ಒಂದು ರೊಟೇಷನ್ ಆಗಲಿಕ್ಕೆ ಇಟ್ ವಾಸ್ ಟೇಕಿಂಗ್ 60 ಮಿನಿಟ್ಸ್, ಒಂದು ರೊಟೇಷನ್ ಆಗಲಿಕ್ಕೆ 60 ಮಿನಿಟ್ಸ್ ತೊಗೊಳ್ತಾ ಇದೆ ಅಂದ್ಕೊಳ್ಳಿ. ಓಕೆ, ಇವಾಗ ಟೈಮ್ ಪಿರಿಯಡ್ ಜಾಸ್ತಿ ಆಗಿದೆ ಅಂದರೆ ಇಟ್ ಈಸ್ ಟೇಕಿಂಗ್ 80 ಮಿನಿಟ್ಸ್. ಅವಾಗ ಏನಾಯಿತು, ಕ್ಲಾಕು ಸ್ಪೀಡ್ ಆಯಿತಾ ಸ್ಲೋ ಆಯಿತಾ? ಎಸ್ ಎಸ್, ಕ್ಲಾಕ್ ಏನಾಯಿತು, ಸ್ಲೋ ಆಯಿತು. ಅದನ್ನೇ ಅವನು ಕ್ವಶನಲ್ಲಿ ಕೊಡ್ತಾನೆ, ಫಸ್ಟ್ ಸ್ಟೇಟ್ಮೆಂಟ್. ಇನ್ ಸಮ್ಮರ್ ದ ಕ್ಲಾಕ್ ಬಿಕಮ್ಸ್ ಸ್ಲೋವರ್. ಇಸ್ ಇಟ್ ಟ್ರೂ ಆರ್ ಫಾಲ್ಸ್? ಎಸ್, ದ್ಯಾಟ್ ಈಸ್ ಬೇಸ್ಡ್ ಆನ್ ದಿಸ್ ಫಾರ್ಮುಲಾ ಆಸ್ ವೆಲ್ ಆಸ್ ದ ಎಕ್ಸ್ಪ್ಯಾನ್ಷನ್ ಲೆಂತ್, ಎಕ್ಸ್ಪ್ಯಾನ್ಷನ್ ಆಫ್ ಲೆಂತ್. ಈ ಕಾನ್ಸೆಪ್ಟ್ ಅರ್ಥ ಆಯ್ತಾ? ಇನ್ನೂ ಒಂದು ಕಾನ್ಸೆಪ್ಟ್ ಬರುತ್ತೆ. ಇನ್ ವಿಂಟರ್ ವಾಟ್ ವಿಲ್ ಹ್ಯಾಪನ್ ಇನ್ ವಿಂಟರ್? ವಿಂಟರಲ್ಲಿ ಏನಾಗುತ್ತೆ? ಓಕೆ, ಫಸ್ಟ್ ಇಷ್ಟು ಲೆಂತ್ ಇತ್ತು. ವೆನ್ ಎವರ್ ಯು ರಿಮೂವ್ ಹೀಟ್ ಫ್ರಮ್ ದಿ ಆಬ್ಜೆಕ್ಟ್ ಇಟ್ ವಿಲ್ ಸ್ಟಾರ್ಟ್ ಕಾಂಟ್ರಾಕ್ಟಿಂಗ್, ಅಂದರೆ ಏನಾಗುತ್ತೆ, ಕುಗ್ಗುತ್ತೆ. ನೀವು ಹೀಟ್ ತೆಗೆದ ತಕ್ಷಣ ಏನಾಗುತ್ತೆ, ಕುಗ್ಗುತ್ತೆ. ನೆಕ್ಸ್ಟ್ ದ ಲೆಂತ್ ಬಿಕಮ್ ಲೈಕ್ ದಿಸ್, ಇಷ್ಟೇ ಆಗುತ್ತೆ ಲೆಂತು. ಸೊ ಅವಾಗ ಏನಾಯಿತು, ಲೆಂತ್ ಕಡಿಮೆ ಆಯಿತಾ? ಲೆಂತ್ ಆಫ್ ದಿ ಪೆಂಡ್ಯುಲಮ್ ಡಿಕ್ರೀಸಸ್. ವಾಟ್ ಅಬೌಟ್ ಟೈಮ್ ಪಿರಿಯಡ್? 2π √L/g. ಈ ಲೆಂತ್ ಡಿಕ್ರೀಸ್ ಆದರೆ ವಾಟ್ ಅಬೌಟ್ ಟೈಮ್ ಪಿರಿಯಡ್? ದ್ಯಾಟ್ ಆಲ್ಸೋ ಡಿಕ್ರೀಸಸ್. ಇವಾಗ ಟೈಮ್ ಪಿರಿಯಡು ಫಸ್ಟು ಅದು 60 ಮಿನಿಟ್ಸ್ ತೊಗೊಳ್ತಾ ಇದ್ದೆ, ಮೊದಲು 60 ಮಿನಿಟ್ಸ್ ತೊಗೊಳ್ತಾ ಇದ್ದರೆ ಇವಾಗ ಡಿಕ್ರೀಸ್ ಆಗಿದೆ ಅಂದರೆ ಇಟ್ ಈಸ್ ಟೇಕಿಂಗ್ 50 ಮಿನಿಟ್ಸ್. ದ್ಯಾಟ್ ಮೀನ್ಸ್ ಇಟ್ ಹ್ಯಾಸ್ ಡಿಕ್ರೀಸ್. ಅಂದರೆ ಕ್ಲಾಕ್ ಫಾಸ್ಟ್ ಆಗಿ ತಿರುಗ್ತಾ ಇದೆಯಾ, ಸ್ಲೋ ಆಗಿ ತಿರುಗ್ತಾ ಇದೆಯಾ? ಎಸ್, ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಫಾಸ್ಟಾಗಿ ತಿರುಗಿಬಿಟ್ಟು 50 ಮಿನಿಟ್ಸಲ್ಲಿ ಒಂದು ರೌಂಡ್ ಕಂಪ್ಲೀಟ್ ಮಾಡ್ತಾ ಇದೆ. ದ್ಯಾಟ್ ಮೀನ್ಸ್ ಇಟ್ ಈಸ್ ಸ್ಪೀಡರ್, ದ ಕ್ಲಾಕ್ ಹ್ಯಾಸ್ ಬಿಕಮ್ ಸ್ಪೀಡ್. ಸೊ ದ್ಯಾಟ್ ಮೀನ್ಸ್ ಇನ್ ವಿಂಟರ್ ದ ಕ್ಲಾಕ್ ವಿಲ್ ಬಿಕಮ್ ಫಾಸ್ಟರ್. ವೇರ್ಯಾಸ್ ಇನ್ ಸಮ್ಮರ್ ದ ಕ್ಲಾಕ್ ವಿಲ್ ಬಿಕಮ್ ಸ್ಲೋವರ್. ಇದೇ ಎರಡೇ ಸ್ಟೇಟ್ಮೆಂಟಲ್ಲಿ ಅವನು ಆಟ ಆಡ್ತಾನೆ. ಸೊ ಸ್ಟೇಟ್ಮೆಂಟ್ ಎ ಏನೇನು ಹೇಳುತ್ತೆ, ಇನ್ ಸಮ್ಮರ್ ಇಟ್ ವಿಲ್ ಬಿಕಮ್ ಫಾಸ್ಟರ್. ಸ್ಟೇಟ್ಮೆಂಟ್ ಬಿ, ಇನ್ ವಿಂಟರ್ ಇಟ್ ವಿಲ್ ಬಿಕಮ್ ಸ್ಲೋವರ್. ರಿವರ್ಸಲ್ ಕೊಟ್ಬಿಡ್ತಾನೆ. ಸೊ ಆಪ್ಷನ್ ಏನು ಬರುತ್ತೆ, ನೈದರ್ 1 ನಾಟ್ 2 ಈಸ್ ಟ್ರೂ. ಕಾನ್ಸೆಪ್ಟ್ ಅರ್ಥ ಆಯ್ತಾ ಇದು? ಸೊ ದಿಸ್ ಈಸ್ ಹೌ ಹಿ ವಿಲ್ ಆಸ್ಕ್ ದಿ ಕ್ವಶನ್ ಬೇಸ್ಡ್ ಆನ್ ಫಾರ್ಮುಲಾಸ್. ಕಾನ್ಸೆಪ್ಟ್ ಅರ್ಥ ಆಯ್ತಾ? ಇಲ್ಲ ಸರ್, ಟೈಮ್ ಪಿರಿಯಡು ಮತ್ತು ಲೆಂತು ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಟೈಮ್ ಪಿರಿಯಡ್ ಆ್ಯಂಡ್ ಲೆಂತ್ ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಹೇಳಿ, ಕ್ಲಾಕ್ ರೊಟೇಷನ್. ಓಕೆ, ಹಾಂ, ಅದು ಇನ್ವರ್ಸ್ಲಿ ಸರ್. ಇವಾಗ 50 ಮಿನಿಟ್ಸ್ ಇದೆ ಅಂದರೆ ಸ್ಪೀಡ್ ಆಗ್ತಿದೆ. ನೀವು 50 ಮಿನಿಟ್ಸಲ್ಲಿ ಒಂದು ರೌಂಡ್ ಕಂಪ್ಲೀಟ್ ಮಾಡ್ತಿದ್ದೀರ ಅಂದರೆ ನೀವು ಸ್ಪೀಡ್ ಇದ್ದೀರಾ, ಸ್ಲೋ ಇದ್ದೀರಾ? ನಿಮ್ಮ ಫ್ರೆಂಡು 60 ಮಿನಿಟ್ಸಲ್ಲಿ ಒಂದು ರೌಂಡ್ ಕಂಪ್ಲೀಟ್ ಮಾಡ್ತಾ ಇದ್ದಾನೆ. ನೀವು 50 ಮಿನಿಟ್ಸಲ್ಲಿ ಒಂದು ರೌಂಡ್ ಕಂಪ್ಲೀಟ್ ಮಾಡ್ತಿದ್ದೀರ. ಇವಾಗ ಯಾರು ಸ್ಪೀಡ್ ಆದರೂ, ನೀವು ಸ್ಪೀಡ್ ಆದರೆ ನಿಮ್ಮ ಫ್ರೆಂಡ್ ಸ್ಪೀಡ್ ಆದ ಸರ್, ನೀವು ಸ್ಪೀಡ್ ಆದ್ರಲ್ವಾ 50 ಮಿನಿಟ್ಸಲ್ಲಿ ನೀವು ಕಂಪ್ಲೀಟ್ ಮಾಡ್ತಿರೋದು. ಕಡಿಮೆ ಟೈಮ್ ಯಾರು ತೊಗೊಳ್ತಿದ್ದಾರೆ, ನೀವು ತೊಗೊತಿದ್ದೀರ ತಾನೆ. ಸೊ ಹಾಗಿದ್ರೆ ಸ್ಪೀಡ್ ಯಾರು, ನೀವ ನಿಮ್ಮ ಫ್ರೆಂಡಾ? ಎಸ್. ಸೊ ಯಾವುದು ಜಾಸ್ತಿ ಟೈಮ್ ಪಿರಿಯಡ್ ತೊಗೊಳತ್ತಲ್ಲ ಅದು ಸ್ಲೋವರ್ ಆಗುತ್ತೆ.
ಜಾಸ್ತಿ ಟೈಮ್ ತೊಗೊಳ್ಳೋದು ಸ್ಲೋವರ್ ಇರುತ್ತೆ, ಕಡಿಮೆ ಟೈಮ್ ತೊಗೊಳ್ಳೋದು ಫಾಸ್ಟರ್ ಇರುತ್ತೆ. ಇದು ಕಾನ್ಸೆಪ್ಟ್ ಅರ್ಥ ಆಯ್ತಾ ನಿಮಗೆ? ಓಕೆ ಓಕೆ. ಸೊ ಇದು ಈ ಕ್ವಶನ್ ಹೇಳೋದ್ರ ಏನು ಇಂಪಾರ್ಟೆನ್ಸು ಅಂದರೆ, ಸೊ ಫಾರ್ಮುಲಾ ಬೇಸ್ ಮೇಲೂ ಒಂದು ಕ್ವಶನ್ಸ್ ಬರ್ತಾ ಇದೆ ಅಂತ. ಓಕೆ, ಫಾರ್ಮುಲಾ ಬೇಸ್ ಮೇಲೆ ಕ್ವಶನ್ಸ್ ಬರ್ತಾ ಇದೆ ಅಂತ. ಸೊ ವಿ ಶುಡ್ ಕಾನ್ಸಂಟ್ರೇಟ್ ಬೇ ಆನ್ ಫಾರ್ಮುಲಾಸ್ ಆಲ್ಸೋ. ಸೊ ಅರ್ಲಿಯರ್ ಕ್ವಶನ್ಸ್, ತ್ರೀ ಕ್ವಶನ್ಸ್ ನೋಡಿದ್ವಲ್ಲ, ದ್ಯಾಟ್ ಈಸ್ ಬೇಸ್ಡ್ ಆನ್ ಅಪ್ಲಿಕೇಶನ್ಸ್ ಪಾರ್ಟ್, ಅಪ್ಲಿಕೇಶನ್ಸ್. ಸೊ ಇಲ್ಲಿ ಅನಲೈಸ್ ಮಾಡಿದಾಗ ಏನು ಸಿಕ್ತು ನಮಗೆ? ಒನ್ ಈಸ್ ಫಾರ್ಮುಲಾ ಆ್ಯಂಡ್ ಅನದರ್ ಒನ್ ಈಸ್ ಅಪ್ಲಿಕೇಶನ್ಸ್. ಸೊ ನಾವು ಇವಾಗ ಥಿಯರೀಸ್ ಎಲ್ಲ ಓದ್ತಾ ಹೋಗ್ತಾ ಇದ್ದೀವಿ, ಬಟ್ ಅದ್ರದ್ದು ಅಪ್ಲಿಕೇಶನ್ಸು ಮತ್ತು ಫಾರ್ಮುಲಾ ಬಂದರೆ ಫಾರ್ಮುಲಾಸ್ ಎಲ್ಲಿ ಯೂಸ್ ಆಗ್ತಿದೆ ಅದನ್ನು ನಾವು ನೋಡ್ತಾ ಇಲ್ಲ. ಸೊ ದ್ಯಾಟ್ ಈಸ್ ಇ ಡ್ರಾಬ್ಯಾಕ್ ಅವರ್ ಡ್ರಾಬ್ಯಾಕ್ ಆಫ್ ಅವರ್ ಸ್ಟೂಡೆಂಟ್ಸ್. ಸೊ ಅದನ್ನು ನಾವು ಗಟ್ಟಿ ಮಾಡ್ಕೋಬೇಕು. ಓಕೆ, ಸೊ ದಿಸ್ ಈಸ್ ಅಬೌಟ್ ಫಾರ್ಮುಲಾಸ್ ಆ್ಯಂಡ್ ಅಪ್ಲಿಕೇಶನ್ಸ್. ಸೊ ನೌ ವಿ ವಿಲ್ ಮೂವ್ ಟು ನೆಕ್ಸ್ಟ್ ಕ್ವಶನ್, ಫಿಫ್ತ್ ಕ್ವಶನ್. ಓಕೆ, ಸೊ ಈ ಕಾನ್ಸೆಪ್ಟ್ ಅರ್ಥ ಆಯ್ತಾ? ಓಕೆ ಓಕೆ, ನೆಕ್ಸ್ಟ್. ಸೊ ದಿಸ್ ಈಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಕಂಟಿನ್ಯೂಸ್ಲಿ ಇದನ್ನು ಕ್ವಶನ್ ಕೇಳ್ತಾನೆ ಇದ್ದಾರೆ. ಓಕೆ, ಸೊ ವಾಟ್ ಇಸ್ ದ್ಯಾಟ್ ಕ್ವಶನ್? ಫ್ಲೈಯಿಂಗ್ ಆಫ್ ಏರೋಪ್ಲೇನ್ ಡಿಪೆಂಡ್ಸ್ ಆನ್ ವಿಚ್ ಒನ್ ಆಫ್ ದಿ ಫಾಲೋವಿಂಗ್. ಅಂದರೆ ಏರೋಪ್ಲೇನ್ ಫ್ಲೈ ಆಗಬೇಕಾದ್ರೆ ಅದು ಯಾವುದು ಬೇಸ್ ಮೇಲೆ ಫ್ಲೈ ಆಗುತ್ತೆ, ಯಾವ ಪ್ರಿನ್ಸಿಪಲ್ ಲಾಸ್ ಬೇಸ್ ಮೇಲೆ ಫ್ಲೈ ಆಗುತ್ತೆ ಅಂತ. ಫಸ್ಟ್ ಒನ್ ಆರ್ಕಿಮಿಡಿಸ್ ಪ್ರಿನ್ಸಿಪಲ್, ಸೆಕೆಂಡ್ ಒನ್ ಪ್ಯಾಸ್ಕಲ್ಸ್ ಲಾ, ಥರ್ಡ್ ಒನ್ ಬರ್ನೂಲಿಸ್ ಥಿಯರಮ್, ಫೋರ್ತ್ ಒನ್ ಕಿರ್ಚಾಪ್ಸ್ ಲಾ. ಬರ್ನೂಲಿಸ್ ಥಿಯರಮ್ ಹೌದಾ? ಹೌದಾ? ಒಂದು ಕಾನ್ಸೆಪ್ಟ್ ಹೇಳ್ತೀನಿ. ಇದು ಏರೋಪ್ಲೇನ್ ಅಂದ್ಕೊಳ್ಳಿ, ಅನಿಸ್ತಾ ಇದೆಯಾ ಏರೋಪ್ಲೇನ್ ಅಂತ? ಓಕೆ ಓಕೆ. ಏರೋಪ್ಲೇನ್ ಮೂವ್ ಆಗಬೇಕಾದ್ರೆ ವಾಟ್ ವಿಲ್ ಹ್ಯಾಪನ್? ದ ಫ್ಲೂಯಿಡ್ ಏರ್ ವಿಲ್ ಫ್ಲೋ ಆನ್ ದಿ ಏರೋಪ್ಲೇನ್ ಲೈಕ್ ದಿಸ್. ಫಾಸ್ಟಾಗಿ ಮೂವ್ ಆಗ್ತಿರುತ್ತೆ ಫ್ಲೋ. ಸೊ ಅಲ್ಲಿ ಏನಾಗುತ್ತೆ, ಕೆಳಗಡೆ ಏನಾಗುತ್ತೆ, ಪ್ರೆಷರ್ ಜಾಸ್ತಿ ಆಗುತ್ತೆ, ಮೇಲ್ಗಡೆ ಪ್ರೆಷರ್ ಕಡಿಮೆ ಆಗುತ್ತೆ. ಸೊ ಡ್ಯೂ ಟು ದ್ಯಾಟ್ ವೇರಿಯೇಷನ್ ಇನ್ ಪ್ರೆಷರ್ ವಾಟ್ ವಿಲ್ ಹ್ಯಾಪನ್, ಇಟ್ ವಿಲ್ ಪುಷ್ ಇಟ್ ಅಪ್ವರ್ಡ್. ಸೊ ಇಲ್ಲಿ ಪ್ರೆಷರ್ ಜಾಸ್ತಿ ಇದೆ, ಮೇಲ್ಗಡೆ ಪ್ರೆಷರ್ ಕಡಿಮೆ ಇದೆ ಅಂದರೆ ಏನಾಗುತ್ತೆ? ಇಟ್ ವಿಲ್ ಫ್ಲೈ ಅವೇ. ಓಕೆ, ಸೊ ದಿಸ್ ಪ್ರಿನ್ಸಿಪಲ್ ಈಸ್ ಬೇಸ್ಡ್ ಆನ್ ಬರ್ನೂಲಿಸ್ ಥಿಯರಮ್. ಹೇಳ್ತೀನಿ ಬರ್ನೂಲಿಸ್ ಥಿಯರಮ್ ಅಂದ್ರೆ ಏನು, ಸೊ ಎಲ್ಲೆಲ್ಲಿ ಯೂಸ್ ಆಗುತ್ತೆ ಇದೆಲ್ಲ ಹೇಳ್ತೀನಿ ನಾನು. ಓಕೆ, ಈ ಒಂದು ಕಾನ್ಸೆಪ್ಟ್ ಹೇಳ್ತೀನಿ, ಇದು ಅಪ್ಲಿಕೇಶನ್. ಬರ್ನೂಲಿಸ್ ಥಿಯರಮ್ ಏನು ಹೇಳುತ್ತೆ ಅಂದರೆ, ಬರ್ನೂಲಿಸ್ ಥಿಯರಮು ಒಂದು ಫ್ಲೂಯಿಡ್ ಏನಾದರೂ ಮೂವ್ ಆಗಬೇಕಾದ್ರೆ ಎಲ್ಲೂ ಮೂವ್ ಆಗ್ತಾರೆ. ಫ್ಲೂಯಿಡ್ ಅಂದರೆ ಏನು ಬರುತ್ತೆ ಇಲ್ಲಿ? ಫ್ಲೂಯಿಡ್ ಡಸ್ ನಾಟ್ ಮೀನ್ ಓನ್ಲಿ ಲಿಕ್ವಿಡ್. ಫ್ಲೂಯಿಡ್ ಮೀನ್ಸ್ ಇಟ್ ಈಸ್ ಬೌತ್ ಲಿಕ್ವಿಡ್ ಆ್ಯಸ್ ವೆಲ್ ಆ್ಯಸ್ ಲಿಕ್ವಿಡು ಮತ್ತು ಏರು ಗ್ಯಾಸ್ ಎರಡೂ ಸೇರಿಬಿಟ್ಟು ನಾವು ಫ್ಲೂಯಿಡ್ ಅಂತ ಕರಿತೀವಿ. ಫ್ಲೂಯಿಡ್ ಮೆಕ್ಯಾನಿಕ್ಸ್ ಅಂತ ಒಂದು ಚಾಪ್ಟ್ರೇ ಬರುತ್ತೆ ಮೆಕ್ಯಾನಿಕಲಲ್ಲಿ, ಸಿವಿಲಲ್ಲಿ. ಸೊ ದ್ಯಾಟ್ ಫ್ಲೂಯಿಡ್ ಈಸ್ ನಥಿಂಗ್ ಬಟ್ ಲಿಕ್ವಿಡ್ ಪ್ಲಸ್ ಏರ್, ಇಟ್ ಈಸ್ ಕಾಲ್ಡ್ ಆಸ್ ಫ್ಲೂಯಿಡ್ಸ್. ಫ್ಲೂಯಿಡ್ಸ್ ಮೂವ್ ಆಗಬೇಕಾದ್ರೆ ಇಟ್ ವಿಲ್ ಹ್ಯಾವ್ ಸಮ್ ಎನರ್ಜಿ. ಓಕೆ, ಎನರ್ಜೀಸ್. ಓಕೆ, ಬರ್ನೂಲಿಸ್ ಏನು ಹೇಳ್ತಾನಂದರೆ, ಅವನೊಂದು ಇಷ್ಟು ಪಾಯಿಂಟ್ಸ್ ತೊಗೊಳ್ತಾನೆ. ದಿಸ್ ಇಸ್ ಫಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್ ಆ್ಯಂಡ್ ಥರ್ಡ್ ಪಾಯಿಂಟ್. ಓಕೆ, ನೌ ವೆನ್ ದಿ ಫ್ಲೂಯಿಡ್ ಈಸ್ ಫ್ಲೋಯಿಂಗ್ ಇನ್, ಐ ವಿಲ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್. ದ್ಯಾಟ್ ಈಸ್ ಫ್ಲೂಯಿಡ್ ಲೈಕ್ ದಿಸ್, ಒಂದು ಪೈಪ್ ಇದೆ ಅಂದ್ಕೊಳ್ಳಿ. ಪೈಪಲ್ಲಿ ಫ್ಲೂಯಿಡ್ ಫ್ಲೋ ಆಗ್ತಾಯಿರುತ್ತೆ, ಲಿಕ್ವಿಡ್ ಫ್ಲೋ ಆಗ್ತಾಯಿರುತ್ತೆ. ಐ ವಿಲ್ ಟೇಕ್ ದಿಸ್ ಇಸ್ ಒನ್ ಆ್ಯಂಡ್ ದಿಸ್ ಇಸ್ ಸೆಕೆಂಡ್ ಪಾಯಿಂಟ್. ಸೊ ಇವನೇ ಬರ್ನೂಲಿಸ್ ಏನು ಹೇಳ್ತಾರೆ ಅಂದರೆ, ದ ಎನರ್ಜಿ ಆ್ಯಟ್ ಎನಿ ಪಾಯಿಂಟ್ ಇನ್ ದಿ ಫ್ಲೂಯಿಡ್ ಫ್ಲೋ ಈಸ್ ಆಲ್ವೇಸ್ ರಿಮೇನ್ಸ್ ಸೇಮ್. ದ್ಯಾಟ್ ಮೀನ್ಸ್ ಇಲ್ಲಿ ಎಷ್ಟು ಎನರ್ಜಿ ಇರುತ್ತಲ್ಲ, ಅಷ್ಟೇ ಎನರ್ಜಿನೂ ಇದೇ ಪಾಯಿಂಟಲ್ಲೂ ಇರುತ್ತೆ. ಇಟ್ ವಿಲ್ ನಾಟ್ ಚೇಂಜ್ ಇಟ್ಸ್ ಎನರ್ಜಿ. ಓಕೆ, ಸೊ ಈ ಕಾನ್ಸೆಪ್ಟ್ ಅರ್ಥ ಆಯ್ತಾ? ಇಲ್ಲೂ ಎಷ್ಟು ಎನರ್ಜಿ ಇರುತ್ತಲ್ಲ, ಅಷ್ಟೇ ಎನರ್ಜಿ ಇಲ್ಲಿರುತ್ತೆ. ಇಟ್ ಡಸ್ ನಾಟ್ ಚೇಂಜ್. ಈ ಕಾನ್ಸೆಪ್ಟ್ ಅರ್ಥ ಆಯ್ತಾ? ಬರ್ನೂಲಿಸ್ ಥಿಯರಮ್. ಓಕೆ, ಸೊ ಇವನು ಇಲ್ಲಿ ಎನರ್ಜಿಯಲ್ಲಿ ಏನೇನು ಬರ್ಬೋದು? ಪೊಟೆನ್ಷಿಯಲ್ ಎನರ್ಜಿ ಬರ್ಬೋದು, ಪ್ರೆಷರ್ ಎನರ್ಜಿ ಬರ್ಬೋದು, ಕೈನೆಟಿಕ್ ಎನರ್ಜಿ ಬರ್ಬೋದು. ಸೊ ಇವನ್ನೆಲ್ಲ ಸೇರಿಸ್ಬಿಟ್ಟು ಎನರ್ಜಿ ಇದು. ಓಕೆ, ದ್ಯಾಟ್ ಈಸ್ ಪೊಟೆನ್ಷಿಯಲ್ ಎನರ್ಜಿ,
pressure energy and kinetic energy. Again, here also there will exist all the energies which are there. One is potential energy, pressure energy, kinetic energy. Okay, now idana observe maadi illinda height en aagthide illi jaasti aagthide alva height jaasti aagthide na illinda illi height jaasti aagthide height jaasti aadre pressure energy jaasti aagutha pressure energy jaasti aagutha pressure energy jaasti aagutala height jaasti aadre pressure energy jaasti aagutala okay so illi en aagbeku illi illi first pressure energy 10 ittu ankoli 10 illi potential energy 10 again this is also 10 kinetic energy also 10 okay now illi en aagutte changes aagutte illi total est energy illi 10 plus 10 plus 10 est aitu 30 the total energy is 30 but here when it is changing its position what will happen the potential energy will increase this will increase by 15 I jaasti aitu ankole 15 aitu alli but potential energy pressure energy enaitu aste ide pressure energy aste ide kinetic energy enagutte move aagbekadre swalpa abstraction band bitu the kinetic energy will decrease by 5 hagidre total est aitu total est aitu 30 na ee components alli difference aagabodu ಇದು ಪ್ರೆಷರ್ ಎನರ್ಜಿ ಇನ್ಕ್ರೀಸ್ ಆಗ್ಬೋದು ಕೈನೆಟಿಕ್ ಎನರ್ಜಿ ಡಿಕ್ರೀಸ್ ಆಗ್ಬೋದು ಇವೆಲ್ಲ ಚೇಂಜಸ್ ಆಗ್ತಾನೆ ಇರುತ್ತೆ ಬಟ್ ದ ಟೋಟಲ್ ಎನರ್ಜಿ ದಿಸ್ ಇಸ್ ಆಲ್ಸೋ ಟೋಟಲ್ ಎನರ್ಜಿ ಬೌತ್ ರಿಮೇನ್ಸ್ ಸೇಮ್ ಇದನ್ನ ಯಾರು ಹೇಳ್ತಾರೆ ಬರ್ನೌಲಿಸ್ ಥಿಯರಂ ಹೇಳುತ್ತೆ ಹೌದಾ ಈ ಬರ್ನೌಲಿಸ್ ಥಿಯರಂ ಹೇಗೆ ಅಪ್ಲಿಕೇಶನ್ಸ್ ಬರುತ್ತೆ ಇದು ಎಕ್ಸ್ಪ್ಲನೇಷನ್ ಇಲ್ಲ ಆಯಿತು ಬಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದಿ ಅಪ್ಲಿಕೇಶನ್ಸ್ ಪಾರ್ಟ್ ಅಪ್ಲಿಕೇಶನ್ ಪಾರ್ಟ್ ಎಲ್ಲಿ ಬರುತ್ತೆ ಇವಾಗ ನಿಮಗೆ ಸ್ಕೂಲ್ ಡೇಸಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಇತ್ತು ನೋಡಿದ್ದೀರಾ ಇವಾಗ ಒಂದು ಪೇಪರ್ ಇರುತ್ತೆ ಅಂದ್ಕೊಳ್ಳಿ ಪೇಪರು ಅದ್ರ ಒಂದು ಸರ್ಫೇಸ್ ಮೇಲೆ ನಾವು ಜೋರಾಗಿ ಗಾಳಿ ಊದಿದ್ರೆ ವಾಟ್ ವಿಲ್ ಹ್ಯಾಪನ್ ಪೇಪರು ಮೇಲ್ಗಡೆ ಹಾರುತ್ತಾ ಏನು ಕೆಳಗಡೆ ಬಾಗುತ್ತಾ ಮೇಲ್ಗಡೆ ಬಾಗುತ್ತಾ ಕೆಳಗಡೆ ಬಾಗುತ್ತಾ ಕೆಳಗಡೆ ಬಾಗುತ್ತಾ ಸೊ ನೀವೇ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿ ಗೊತ್ತಾಗತ್ತೆ ಪೇಪರ್ ತೊಗೊಂಡ್ಬಿಟ್ಟು ಸ್ವಲ್ಪ ಸ್ಪೀಡಾಗಿ ಜೋರಾಗಿ ಗಾಳಿ ಓದಿ ಏನಾಗುತ್ತೆ ಸೊ ಇದೊಂದು ಪೀಸ್ ಆಫ್ ಪೇಪರ್ ಇದೆ ಅಂದ್ಕೊಳ್ಳಿ ಇದು ಅಪ್ಪರ್ ಸರ್ಫೇಸ್ ಆ್ಯಂಡ್ ದಿಸ್ ಇಸ್ ಲೋವರ್ ಸರ್ಫೇಸ್ ಈ ಬರ್ನೌಲಿಸ್ ಥಿಯರಂನ ಯೂಸ್ ಮಾಡಿಬಿಟ್ಟು ಹೇಳ್ತೀನಿ ನಾನು ನಿಮಗೆ ಓಕೆ ಸೊ ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಪ್ಲಸ್ ಕೈನೆಟಿಕ್ ಎನರ್ಜಿ ಪ್ಲಸ್ ಪ್ರೆಷರ್ ಎನರ್ಜಿ ನಾನು ಪ್ರೆಷರ್ನ ಮತ್ತು ಕೈನೆಟಿಕ್ ಎನರ್ಜಿನ ತೊಗೊಂಡ್ಬಿಟ್ಟು ಹೇಳ್ತೀನಿ ನಾನು ಓಕೆ ನಾವು ಸೊ ಇವಾಗ ಸ್ಪೀಡಾಗಿ ಗಾಳಿ ಮೇಲ್ಗಡೆ ಊದ್ತಾ ಇದ್ದೀನಿ ನಾನು ಸ್ಪೀಡಾಗಿ ಗಾಳಿ ಮೇಲ್ಗಡೆ ಊದಿದ್ರೆ ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗುತ್ತಾ ಪ್ರೆಷರ್ ಎನರ್ಜಿ ಜಾಸ್ತಿ ಆಗುತ್ತಾ ಸ್ಪೀಡಾಗಿ ಗಾಳಿ ಊದಿದ್ರೆ ಇಲ್ಲಿ ಏರ್ ಪಾರ್ಟಿಕಲ್ಸ್ ಏನಾಗುತ್ತೆ ಇಟ್ ವಿಲ್ ಸ್ಟಾರ್ಟ್ ಮೂವಿಂಗ್ ಮೂವ್ ಆಗ್ತಿದೆ ಅಂದರೆ ಅಲ್ಲಿ ಏನಾಗುತ್ತೆ ಕೈನೆಟಿಕ್ ಎನರ್ಜಿ ಇರುತ್ತಾ ಪ್ರೆಷರ್ ಎನರ್ಜಿ ಇರುತ್ತಾ ಕೈನೆಟಿಕ್ ಎನರ್ಜಿ ಏನಾಗುತ್ತೆ ಜಾಸ್ತಿ ಆಗುತ್ತಲ್ವಾ ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗುತ್ತಲ್ವಾ ಸೊ ಕೈನೆಟಿಕ್ ಎನರ್ಜಿ ಜಾಸ್ತಿ ಆದರೆ ಇವಾಗಿದು ಫಸ್ಟು ಇದು 10 ಇತ್ತು ಅಂದ್ಕೊಳ್ಳಿ ಓಕೆ ಸೊ ಇಲ್ಲಿ ಅಪ್ಪರ್ ಸರ್ಫೇಸಲ್ಲಿ ಏನಾಗುತ್ತೆ ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗುತ್ತೆ ಪೊಟೆನ್ಷಿಯಲ್ ಪ್ರೆಷರ್ ಎನರ್ಜಿ ಏನಾಗುತ್ತೆ ಕಡಿಮೆ ಆಗುತ್ತೆ ಸೊ ಇಲ್ಲಿ ಕೈನೆಟಿಕ್ ಎನರ್ಜಿ ಅಪ್ಪರ್ ಸರ್ಫೇಸಲ್ಲಿ 15 ಆಯಿತು ಪ್ರೆಷರ್ ಎನರ್ಜಿ ಏನಾಗುತ್ತೆ 5 ಆಯಿತು ಓಕೆ ನಾವು ಇನ್ ಬಿಲೋ ಸರ್ಫೇಸ್ ಏನಾಗುತ್ತೆ 10 + 10 ಹಾಗೇ ಇರುತ್ತೆ 10 + 10 ಹಾಗೇ ಇರುತ್ತೆ ಸೊ ಇಲ್ಲಿ ಪ್ರೆಷರ್ ಎನರ್ಜಿ ಏನಿದೆ ಕಡಿಮೆ ಇದೆ ಅಲ್ಲ 5 ಇದೆ ಹೌದಾ ಪ್ರೆಷರ್ ಎನರ್ಜಿ ಕಡಿಮೆ ಆಗುತ್ತೆ ಕೆಳಗಡೆ ಪ್ರೆಷರ್ ಎನರ್ಜಿ ಎಷ್ಟಿದೆ 10 ಇದೆ ಸೊ ಇಲ್ಲಿ ಪ್ರೆಷರ್ ಎನರ್ಜಿ 10 ಇದೆ ಇಲ್ಲಿ ಪ್ರೆಷರ್ ಎನರ್ಜಿ 5 ಇದೆ ಸೊ ಹಾಗಿದ್ರೆ ಯಾವ್ದು ಜಾಸ್ತಿ ಇದೆ ಕೆಳಗಡೆ ಸರ್ಫೇಸಲ್ಲಿ ಜಾಸ್ತಿ ಇದೆ ನಾ ಮೇಲ್ಗಡೆ ಸರ್ಫೇಸಲ್ಲಿ ಪ್ರೆಷರ್ ಜಾಸ್ತಿ ಇದೆ ನಾ ಹೇಗೆ ಮೇಡಮ್ ಕೆಳಗಡೆ ಸರ್ಫೇಸಲ್ಲಿ ಜಾಸ್ತಿ ಪ್ರೆಷರ್ ಎನರ್ಜಿ ಇದೆ ಪ್ರೆಷರ್ ಎಲ್ಲಿ ಜಾಸ್ತಿ ಎಲ್ಲಿ ಕಡಿಮೆ ಇರುತ್ತಲ್ಲ ಆ ಸೈಡ್ ಅದು ಬಾಗುತ್ತೆ ಹೌದಾ ಕಾನ್ಸೆಪ್ಟ್ ಅರ್ಥ ಆಯ್ತಾ
ಪ್ರೆಷರ್ ಕೆಳಗಡೆ ಜಾಸ್ತಿ ಇದೆ, ಮೇಲ್ಗಡೆ ಕಡಿಮೆ ಇದೆ. ಹಾಗಿದ್ರೆ ಏನಾಗುತ್ತೆ? ಇದು ಹೀಗೆ ಬೆಂಡ್ ಆಗುತ್ತೆ. ಅರ್ಥ ಆಯ್ತಾ? ಬೇಸ್ಡ್ ಆನ್ ದಿಸ್ ಓನ್ಲಿ ದ ಏರೋಪ್ಲೇನ್ಸ್ ವಿಲ್ ವರ್ಕ್. ಇದೇ ಪ್ರಿನ್ಸಿಪಲ್ ಮೇಲೆ ಏರೋಪ್ಲೇನ್ ವರ್ಕ್ ಆಗುತ್ತೆ. ಹೇಗೆ ವರ್ಕ್ ಆಗುತ್ತೆ? ಇದು ವಿಂಗ್ಸ್ ಇರುತ್ತಲ್ಲ, ವಿಂಗ್ಸ್ ಮೇಲ್ಗಡೆ ಮೇಲ್ಗಡೆ ಹೈ ಸ್ಪೀಡಲ್ಲಿ ಏನಾಗುತ್ತೆ? ವಿಂಡ್ಸ್ ಫ್ಲೋ ಆಗ್ತಾ ಇರುತ್ತೆ. ವಿಂಡ್ ಫ್ಲೋ ಆದರೆ ಏನಾಗುತ್ತೆ? ಮೇಲ್ಗಡೆ ಪ್ರೆಷರ್ ಎನರ್ಜಿ ಮತ್ತು ಕೈನೆಟಿಕ್ ಎನರ್ಜಿನ ತಗೊಳ್ಳಿ. ಪ್ರೆಷರ್ ಎನರ್ಜಿ ಆ್ಯಂಡ್ ಕೈನೆಟಿಕ್ ಎನರ್ಜಿನ ತಗೊಳ್ಳಿ. ಓಕೆ, ಸೊ ಮೇಲ್ಗಡೆ ಮೂವ್ ಜಾಸ್ತಿ ಆದರೆ ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗಿಬಿಡುತ್ತೆ. ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗುತ್ತಲ್ವ? ಸೊ ಅರ್ಲಿಯರ್ ಇಟ್ ವಾಸ್ 10 and 10. ಸೊ ವೆನ್ ಇಟ್ ಸ್ಟಾರ್ಟ್ಸ್ ಮೂವಿಂಗ್, ಪಾರ್ಟಿಕಲ್ಸ್ ಮೂವ್ ಆದ ತಕ್ಷಣ ಏನಾಗುತ್ತೆ? ಕೈನೆಟಿಕ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ, ಪೊಟೆನ್ಷಿಯಲ್ ಪ್ರೆಷರ್ ಎನರ್ಜಿ ಡಿಕ್ರೀಸ್. ಸೊ ಅಪ್ಪರ್ ಸರ್ಫೇಸಲ್ಲಿ 5 and 15 ಆಗುತ್ತೆ. ಸೊ ಲೋವರ್ ಸರ್ಫೇಸಲ್ಲಿ ಏನಾಗುತ್ತೆ? 10 + 10 ಇರುತ್ತೆ. ಸೊ ಬೋತ್ ಟುಗೆದರ್ ಟೋಟಲ್ ಎನರ್ಜಿ ಸೇಮೇ, 20 ಇರುತ್ತೆ, ಇಲ್ಲೂ 20 ಇದೆ. ಬಟ್ ಪ್ರೆಷರ್ ಎನರ್ಜಿ ಏನಾಗಿದೆ? ಮೇಲ್ಗಡೆ ಕಡಿಮೆ ಇದೆ, ಕೆಳಗಡೆ ಜಾಸ್ತಿ ಇದೆ. ಸೊ ಹಾಗಿದ್ರೆ ಅದು ಯಾವ ಥರ ಮೂವ್ ಆಗಬೇಕು? ಮೇಲ್ಗಡೆ ಮೂವ್ ಆಗುತ್ತಾ ಕೆಳಗಡೆ ಮೂವ್ ಆಗುತ್ತಾ? ಪ್ರೆಷರ್ ಎನರ್ಜಿ ಈಸ್ ಅಪ್ವರ್ಡ್, ಇಟ್ ಈಸ್ ಪುಷಿಂಗ್ ಇಟ್ ಅಪ್ವರ್ಡ್ಸ್. ಬಿಕಾಸ್ ಆಫ್ ದ್ಯಾಟ್ ರೀಸನ್ ವಾಟ್ ವಿಲ್ ಹ್ಯಾಪನ್? ದ ಏರೋಪ್ಲೇನ್ಸ್ ವಿಲ್ ಫ್ಲೈ. ಈ ಕಾನ್ಸೆಪ್ಟ್ ಅರ್ಥ ಆಯ್ತಾ? ಓಕೆ, ಸೊ ಇದರ ಬೇಸ್ ಮೇಲೆ ಇನ್ನೂ ಒಂದಿಷ್ಟು ಅಪ್ಲಿಕೇಶನ್ಸ್ ಇದೆ ಬರ್ನೌಲ್ಲಿಸ್ ಥಿಯರಂ ಮೇಲೆ. ಅದನ್ನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಓಕೆ, ಇವಾಗ ನೆಕ್ಸ್ಟ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಸೊ ಇದೇ ಬೇಸ್ ಮೇಲೆ ಕ್ವೆಶನ್ಸ್ ಬರ್ತಾ ಇರೋದು, ಎಲ್ಲೂ ಚೇಂಜ್ ಆಗ್ತಾ ಇಲ್ಲ. ಬಟ್ ವಿ ಶುಡ್ ಅಂಡರ್ಸ್ಟ್ಯಾಂಡ್ ವೇರ್ ದೇ ಆರ್ ಆಸ್ಕಿಂಗ್ ದಿ ಕ್ವೆಶನ್ಸ್. ಓಕೆ, ಸೊ ಇದ್ರ ಬೇಸ್ ಮೇಲೆ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ ಮತ್ತೆ ಅಪ್ಲಿಕೇಶನ್ಸ್ ಇದೆ ಒಂದೆರಡು, ಅವನು ಹೇಳ್ತೀನಿ. ಓಕೆ.